ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 250ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ನಮಗೆ ಭರತ ಚಿತ್ರಕೂಟದಿಂದ ಅಣ್ಣನಾದ ರಾಮನ ಪಾದುಕೆಗಳನ್ನು ತಲೆಮೇಲಿಟ್ಟುಕೊಂಡು ಅಯೋಧ್ಯೆಗೆ ಬರ್ತಾನೆ. ಅಲ್ಲಿ ಬಿಟ್ಟು ನಂತರ ಅಲ್ಲಿಂದ ಸಮೀಪದಲ್ಲಿದ್ದಂಥ ನಂದಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಸಿಂಹಾಸನವನ್ನು ರೆಡಿ ಮಾಡಿ ಈ ಪಾದುಕೆಗಳನ್ನು ಸಿಂಹಾಸನ ಮೇಲೆ ಪ್ರತಿಷ್ಠಾನ ಮಾಡ್ತಾನೆ. ಅಲ್ಲಿಂದನೇ ಅವನು ರಾಜ್ಯವನ್ನು ಅಂದರೆ ಅಯೋಧ್ಯೆ ರಾಜ್ಯ ಭಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ, ಆಡಳಿತವನ್ನು ಶುರು ಮಾಡ್ತಾನೆ. ಆದರೆ ಅಲ್ಲಿ ಹೇಳ್ತಾನೆ, ನಾನು ರಾಜನಾಗಿದ್ದನ್ನು ಆಡ್ತಾ ಇಲ್ಲ, ನಾನು ಒಬ್ಬ ವಿಶ್ವಸ್ತ ಸದಸ್ಯನಾಗಿ ಟ್ರಸ್ಟಿಯಾಗಿ ನಾನು ಇದನ್ನು ಆಳ್ತಾ ಇದ್ದೇನೆ. ನೋಡಿ, ಟ್ರಸ್ಟಿ ಅನ್ನೋದು ತ್ರೇತಾಯುಗದಲ್ಲಿತ್ತು. ಯಾರದೇ ಒಂದು ಮನೆ ಇದನ್ನು ಜವಾಬ್ದಾರಿಯನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗಿತ್ತಂದ್ರೆ, ಸಂಪತ್ತನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗಿತ್ತಂದ್ರೆ, ಆಡಳಿತವನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗಿತ್ತಂದ್ರೆ, ಒಬ್ಬ ವಿಶ್ವಾಸಿಕ ಮನುಷ್ಯನನ್ನು ಅಲ್ಲಿ ಟ್ರಸ್ಟಿ ಅಂತ ಮಾಡ್ತಿದ್ರು. ಆ ಟ್ರಸ್ಟಿ ಒಬ್ಬಿರ್ಬೋದು, ಒಂದು ಸಮೂಹ 4-5 ಜನರ ಗುಂಪು ಇರ್ಬೋದು. ಅವರು ಅದನ್ನು ಅದರಲ್ಲಿ ಪ್ರಾಮಾಣಿಕತನದಿಂದ ಧರ್ಮನಿಷ್ಠೆಯಿಂದ ನಡೆಸ್ಕೊಂಡು ಹೋಗ್ತಿದ್ರು. ಆದರೆ ಇವತ್ತು ಟ್ರಸ್ಟಿಗಳದಾವೆ, ಪ್ರತಿ ಮಠಕ್ಕೊಂದು ಟ್ರಸ್ಟಿ ಅದಾವೆ, ಸ್ಕೂಲ್ ಕಾಲೇಜುಗಳಿಗೆ ಟ್ರಸ್ಟಿ ಅದಾವೆ. ಇವೆಲ್ಲ ಟ್ರಸ್ಟಿ ಯಾಕದಾವಂದರೆ ಸ್ವಲಾಭಕ್ಕಾಗಿ ಅದಾವೆ. ನೋಡಿ, ಜನಹಿತಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ಕೆಲವೊಂದು ಟ್ರಸ್ಟ್ಗಳಿವೆ. ಅವು ಯಾವ ವೃದ್ಧಾಶ್ರಮ ನಡೆಸ್ತಿರ್ತಾವೆ, ಅಲ್ಲಿ ಲಾಭ ಇರೋದಿಲ್ಲ, ಸ್ವಲಾಭ ಇರೋದಿಲ್ಲ. ಅಲ್ಲಿ ಸಂಪೂರ್ಣವಾಗಿ ಏನಿರ್ತಿದ್ರೆ ಧರ್ಮದ ತೀರ್ಥದೆ. ಇಲ್ಲಿ ಇದನ್ನು ಅವರು ನಡೆಸ್ತಿರ್ತಾರೆ, ಅವ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಬಟ್ ಇನ್ನು ಕೆಲವೊಂದು ಈ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾರೆ, ಇನ್ನೂ ಕುರುಡರ ಶಾಲೆಗಳನ್ನು ನಡೆಸ್ತಿರ್ತಾರೆ, ಕುರುಡ ಕಿವುಡರ ಶಾಲೆಗಳನ್ನು ನಡೆಸ್ತಿರ್ತಾರೆ, ವೃದ್ಧಾಶ್ರಮಗಳನ್ನು ನಡೆಸ್ತಿರ್ತಾರೆ, ಶಾಲೆ ಕಾಲೇಜುಗಳನ್ನು ನಡೆಸ್ತಿರ್ತಾರೆ, ಮಠಗಳನ್ನು ನಡೆಸ್ತಿರ್ತಾರೆ. ಯಾಕಪ್ಪ ಅಂದರೆ ಅಲ್ಲಿ ಅವರಿಗೆ ಸಾಕಷ್ಟು ಜನರಿಂದ ವಂತಿಕೆ ಸಿಗ್ತಿದೆ. ಅದರಂತೆ ಸರ್ಕಾರಗಳು ಕೂಡ ಇತ್ತೀಚೆಗೆ 2011 ನಂತರ ಇವಾಗ ಎಲ್ಲ ಏನು ಮಾಡ್ತದೆ, ಅನುದಾನಗಳನ್ನು ಕೊಡ್ತಾ ಇದೆ. ಸರ್ಕಾರ ಸಿಗುವಂಥ ಅನುದಾನ ಕೋಟಿಗಟ್ಟಲೆ ಸಿಗ್ತದೆ, ಜನರು ಕೊಡುವಂತಹ ವಂತಿಕೆ ಏನಿದೆ, ದಾನ ಧರ್ಮ ಏನಿದೆ, ಅದು ಕೋಟಿಗಟ್ಟಲೆ ಬರ್ತದೆ. ಇವರು ಅದನ್ನು ಸ್ವಲಾಭಕ್ಕಾಗಿ, ಸ್ವ ಬಯಕೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಇವರು ಟ್ರಸ್ಟಿಗಳಾಗ್ತಾರೆ, ಟ್ರಸ್ಟ್ಗಳನ್ನು ಮಾಡ್ತಿರ್ತಾರೆ. ನೋಡಿ, ಈಗಿನ ಕಾಲದ ಟ್ರಸ್ಟಕ್ಕೂ, ತ್ರೇತಾಯುಗದ ಭರತ ಕಟ್ಟಿದಂಥ ಟ್ರಸ್ಟಕ್ಕೂ ಭಾಳ ವ್ಯತ್ಯಾಸವಿದೆ. ಅದನ್ನೇ ಅವನು ಹೇಳ್ತಾನೆ, ನಾನು ಒಬ್ಬ ಟ್ರಸ್ಟಿಯಾಗಿ ಈ ರಾಜ್ಯಭಾರ ಮಾಡ್ತಾ ಇದ್ದೇನೆ, ಅದಕ್ಕೆ ಏನೇ ನಿರ್ಧಾರಗಳನ್ನು ಕೈಗೊಳ್ಬೇಕಾಗಿದ್ರೆ, ಡಿಸ್ಕಷನ್ಗಳು ನಡೀಬೇಕಾಗಿದ್ರೆ, ನ್ಯಾಯದಾನ ಆಗಬೇಕಾಗಿತ್ತಂದ್ರೆ, ಅದೆಲ್ಲನೂ ಈ ರಾಮನ ಪಾದುಕೆ ಎದುರಿನ ದರ್ಬಾರದಲ್ಲೇ ಇರ್ತದೆ, ಅವರ ಪಾದುಕೆ ಎದುರದಲ್ಲಿಯೇ ಸಮಕ್ಷಮದಲ್ಲಿಯೇ ನಡೀತಾ ಇದೆ, ನಡೆಸೋಣಂಥೇಳಿ ಭರತ ತನ್ನ ಮಂತ್ರಿಗಳಿಗೆ, ಪ್ರಜೆಗಳಿಗೆ, ಎಲ್ಲರಿಗೂ ಹೇಳ್ತಾನೆ. ಅದನ್ನೇ ಮುಂದುವರಿಸಿ ರಾಮನಿಗೆ ರಾಮ 14 ವರ್ಷ ಮುಗಿಸಿ ಏನು ಬರ್ತಾನಲ್ಲ, ಅವಾಗ ನಾನು ಏನು ಮಾಡ್ತೇನೆ, ಈ ಪಾದುಕೆಗಳನ್ನು ನನ್ನ ಕೈಯಿಂದ ಅವನಿಗೆ ತೊಡಿಸ್ತೇನೆ, ಮುಂದೆ ಅದೇ ವೇಳೆಯಲ್ಲಿ ಈ ರಾಜ್ಯವನ್ನು ಅವನಿಗೆ ಹಸ್ತಾಂತರ ಮಾಡ್ತೇನೆ, ರಾಮನಿಗೆ ಮರಣಿಸಿ ಪಾಪದಿಂದ ಮುಕ್ತನಾಗುವೆ. ಹೀಗೆ ದುಃಖಿಸುತ್ತ ಭರತ ಅಯೋಧ್ಯ ರಾಜ್ಯಭಾರವನ್ನು ನಂದಿ ಗ್ರಾಮದಿಂದಲೇ ಆಡಳಿತ ಮಾಡಿದ. 14 ವರ್ಷ ನಂದಿ ಗ್ರಾಮದಿಂದ ಆಡಳಿತ ಮಾಡಿದ. ಆದರೆ ಯಾವ ರೀತಿ ಆಡಳಿತ ಮಾಡೋದನ್ನು ಮುಂದೆ ವಾಲ್ಮೀಕಿಯವರು ಹೇಳ್ತಾರೆ. ನಾಡು ಬಟ್ಟೆ ಧರಿಸಿ ಜಟಾಧಾರಿ ಸನ್ಯಾಸಿಯಾಗಿ ಭರತ ನಂದಿ ಗ್ರಾಮದಿಂದ ಮಂತ್ರಿಗಳೊಂದಿಗೆ ಆಡಳಿತ ಮಾಡಿದ. ಒಬ್ಬ ರಾಜನಾಗಿ ರಾಜಪೋಷಕದಲ್ಲಿ ರಾಜವೈಭವದಲ್ಲಿ ಆಡಳಿತ ಮಾಡಲಿಲ್ಲ ಅವನು. ನನ್ನನ್ನು 14 ವರ್ಷ ಸನ್ಯಾಸಿಯಾಗಿ ಅರಣ್ಯದಾಗಿದ್ದಾನೆ, ಅವನು ಎಂಥ ಕಠಿಣ ಜೀವನವನ್ನು ನಡೆಸ್ತಾ ಇದ್ದಾನೆ, ಅದೇ ಕಠಿಣ ಜೀವನವನ್ನು ನಾನು ನಡೆಸ್ತೇನೆ. ನಾ ಇಲ್ಲಿ ನಂದಿಗ್ರಾಮದಲ್ಲಿ ಇದ್ದರೂ ಕೂಡ, ರಾಜ್ಯಭಾರ ಮಾಡ್ತಿದ್ರೂ ಕೂಡ, ನಾನು ಒಬ್ಬ ಸನ್ಯಾಸಿಯಾಗಿ ನನ್ನ ಜೀವನವನ್ನು ನಡೆಸ್ತೇನೆ. ಇಲ್ಲಿ ನೋಡಿ, 4 ಜನ ಇವರೇನು ಅಂತ ಮಾಡಿದಾರಲ್ಲ, ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ, ಇವರು 4 ಜನ 14 ವರ್ಷ ಸನ್ಯಾಸಿ ಜೀವನ ನಡೆಸ್ಯಾರ. ಸಂಸಾರಿಗಳಿದ್ದರೂ, ಪತ್ನಿಯರಿದ್ದರೂ ಕೂಡ, ಮದುವೆ ಆದರೂ ಕೂಡ, ವಿವಾಹಿತವಿದ್ದರೂ ಕೂಡ ಸನ್ಯಾಸಿಗಳಂದ್ರೆ 14 ವರ್ಷದಲ್ಲಿ ಅಯೋಧ್ಯದಲ್ಲಿ ಈ ರಾಮ ಇವನು ಭರತನ, ಇವರು ದಶರಥನ ಕುಲದಲ್ಲಿ ಯಾವುದೇ ಒಂದು ಮಗ ಜನ್ಮ ತಡೆಯುವುದಿಲ್ಲ. ಇದು ಯುದ್ಧ ಮುಗಿಸ್ಕೊಂಡು ಒಳ್ಳೆ ರಾಮ ಬಂದ ನಂತರ ಅವಾಗ ಅವ್ರಿಗೆ ಮಕ್ಕಳು ಹುಡ್ತಾವೆ. ಅಲ್ಲಿ ತನಕ ಅವರು ಹೆಂಡಂದಿರರು ಅವರು ಸನ್ಯಾಸಿ ಬದುಕನ್ನು ನಡೆಸಿರುತ್ತಾರೆ. ಇದು ನೋಡಿ, ರಾಮಾಯಣದಲ್ಲಿ ಒತ್ತಿ ಹೇಳುವಂಥ
ವಿಷಯ ಇದು. ಯಾಕಂದರೆ ಬಹಳಷ್ಟು ಮಂದಿ ಏನೇನೋ ಎಲ್ಲೆಲ್ಲೋ ಯಾವ ರಾಮಾಯಣ ಓದಿರ್ತಾರೋ ಅವ್ರಿಗೆ ಬರ್ತಾರೋ, ಈ ಒಂದು ಸಂಬಂಧದಲ್ಲಿ ಅದು ಹಾಗಾಯಿತು ಇದು ಹೀಗಾಯಿತು, ರಾಮ ಮತ್ತು ಭರತನ ಕುರಿತು, ಭರತ ಮತ್ತು ಸೀತೆ ಕುರಿತು 108 ಕಟ್ಟುಕತೆಗಳನ್ನು ತಮ್ಮ ಮನಸ್ಸಿನ ಆಲೋಚನೆಗಳನ್ನು ಮನುಷ್ಯ ನೋಡಿ ಹೇಗೆ ಥಿಂಕ್ ಮಾಡ್ತಾನಂದ್ರೆ ಅವನ ಮನಸ್ಸು ಹೆಂಗಿರ್ತದೆ ಹಂಗೆ ಥಿಂಕ್ ಮಾಡ್ತಾನೆ. ಇಲ್ಲಿ ಇವನ್ನೆಲ್ಲ ಸಂದರ್ಭಗಳನ್ನು ಬಯಸಿಕೊಂಡು ಅವರು ಏನೋ ಕಟ್ಟುಕತೆಗಳನ್ನು ಕೇಳಿ ರಾಮಾಯಣದಲ್ಲಿ ತುರ್ಕಿಯಾರ. ಅವ್ಯಾವು ಇಲ್ಲಿ ಮೂಲ ರಾಮಾಯಣದಲ್ಲಿ ಇಲ್ಲ. ಮುಂದುವರೆದು ಭರತ ನಂದಿಗ್ರಾಮ ಮಂತ್ರಗಳಿಗೆ ಆಡಳಿತ ಮಾಡಿದ, ರಾಮನ ಪಾದುಕೆಗಳಿಗೆ ಎಲ್ಲ ವರದಿಗಳನ್ನು ಭರತ ಸಲ್ಲಿಸುತ್ತಿದ್ದ. ಇವತ್ತು ಏನು ನಡೀತಿದೆ, ಇವತ್ತಿಂದ ಇವತ್ತನ ಈಗ ಬ್ಯಾಂಕಿನ ಹೆಂಗೆ 3 ಗಂಟೆ 3:30 ಒಳಗೆ ಅಕೌಂಟನ್ನು ಒಪ್ಪಿಸ್ಬೇಕಲ್ಲ, ಎಷ್ಟು ದುಡ್ಡು ಡೆಪಾಸಿಟ್ದ ಬಂತು, ಎಷ್ಟು ಪೇಮೆಂಟ್ಸ್ ಆಯ್ತು, ಏನೇನು ವ್ಯವಹಾರ ಆಯಿತು, ಒಂದು ಸಮರಿ ಸ್ಟೇಟ್ ಡೈಲಿ ಸಮರಿ ಸ್ಟೇಟ್ಮೆಂಟ್ ಅಂತೇವೆ, ದಿವಸದ ಸಮರಿ ಸ್ಟೇಟ್ಮೆಂಟು, ವಾರದ ಸಮರಿ ಸ್ಟೇಟ್ಮೆಂಟು, 15 ದಿವಸದ ಸಮರಿ ಸ್ಟೇಟ್ಮೆಂಟು, ತಿಂಗಳ ಸಮರಿ ಸ್ಟೇಟ್ಮೆಂಟು, 3 ತಿಂಗಳು ಅಥವಾ 6 ತಿಂಗಳದೊಂದು ಸಮರಿ ಸ್ಟೇಟ್ಮೆಂಟು, ವರ್ಷದೊಂದು. ಈ ಪ್ರತಿಯೊಂದು ಸಮರಿ ಸ್ಟೇಟ್ಮೆಂಟನ್ನು ಅಂದಿಂದ ಅವತ್ತನ್ನು ಕ್ಲೋಸ್ ಆಗ್ತಕೊಂಡು ಸಮರಿ ಏನು ಮಾಡ್ತಾರಲ್ಲ, ಈ ರೀತಿಯಾಗಿ ಯಾರು ನಡ್ಕೊಂಡು ಬರ್ತಾರೋ, ಬ್ಯಾಂಕ್ ಆಗಿರ್ಬೋದು, ಆಡಳಿತ ಆಗಿರ್ಬೋದು, ಯಾವುದೇ ಇರ್ಬೋದು, ಅಲ್ಲಿ ಅವತ್ತಿಂದ ಅವತ್ತನ ಅದನ್ನು ಸಮರಿ ಸ್ಟೇಟ್ಮೆಂಟ್ಗಳನ್ನು ನಾವು ತಯಾರು ಮಾಡಿದ್ರು, ಅದು ಭಾಳ ಸುಗಮವಾಗಿ ಇದಾಗ್ತಿದೆ. ಎಲ್ಲಿ ಸಮರಿ ಸ್ಟೇಟ್ಮೆಂಟ್ಗಳು ಆಗೋದಿಲ್ಲ, ವರ್ಷದ ತನಕ ಲೆಕ್ಕ ಇಟ್ಟಿರೋದಿಲ್ಲ, ವರ್ಷದ ದಂಡಿಗೆ ಎಲ್ಲೋ ಕೂತ್ಕೊಂಡು ಲೆಕ್ಕ ಮಾಡಿ ಕೂತ್ಕೊಂಡ್ರು, ಅಥವಾ 6 ತಿಂಗಳ ನಂತರ ಲೆಕ್ಕ ಮಾಡೋದು, ಅವತ್ತಿಂದ ಅವತ್ತು ಬರೆದಿಡುವಂಗಿಲ್ಲ, ನೆನಪು ಮಾಡಿ ಬರೆದಿಡೋದು, ಇವು ಏನಾಗ್ತಾವಂದ್ರೆ ಆ ಸಂಸ್ಥೆ ಹಾಳಾಗ್ತಾವೆ. ಭಾಳಷ್ಟು ಬ್ಯಾಂಕ್ಗಳು ನಮ್ಮಲ್ಲಿ ಸಾಮಾನ್ಯವಾಗಿ ಕೋಆಪ್ರೇಟಿವ್ ಬ್ಯಾಂಕ್ನಾಗ ಏನಿಲ್ಲದಲ್ಲ, ಇವೆಲ್ಲ ಇಂಥ ವ್ಯವಹಾರಗಳನ್ನು ಇರ್ತಾವೆ. ಹೀಗಾಗಿ ಭಾಳಷ್ಟು ಕೋಆಪ್ರೇಟಿವ್ ಸೊಸೈಟೀಸ್ ಏನಾಗ್ತಾವೆ, ಹಾಳಾಗಿ ಹೋಗ್ಯಾವ, ಎಲ್ಲ ಬಂದಾಕುಂತ ಹೊಂಟಾವೆ. ಆದರೆ ಇಲ್ಲಿ ಏನಿರಬೇಕು, ಅದು ಹಣಕಾಸಿನ ಸಂಸ್ಥೆ ಆಗಿರ್ಬೋದು, ರಾಜ್ಯದ ಆಡಳಿತ ಇರ್ಬೋದು, ಮನೆ ಆಗಿರ್ಬೋದು, ಯಾವ ವ್ಯವಹಾರಗಳು ಆ ದಿವಸ ಮುಗಿದಿರ್ತಾವಲ್ಲ ಅವತ್ತು ಸಂಜೆಗೇನೆ ಅದರ ಬಗ್ಗೆ ಸಂಪೂರ್ಣವಾಗಿ ಸಮರಿ ಆಗಬೇಕು, ಬರೆದಿಡಬೇಕು. ಹೀಗೆ ಮಾಡ್ಕೋತ ಹೋದಾಗ ಮಾತ್ರ ಏನಾಗ್ತಿದೆ, ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ಆಡಳಿತ ಸಾಗ್ತಿದೆ. ಆ ರೀತಿಯಾಗಿ ಇವೇನು ಮಾಡ್ತಿದ್ದಾರೆ, ಇವತ್ತು ಏನು ಆಯ್ತಪ್ಪ ನಮ್ಮ ರಾಜ್ಯದಲ್ಲಿ, ಅಯೋಧ್ಯದಲ್ಲಿ ಏನೇನು ವ್ಯವಹಾರಗಳು ನಡೆದು, ಎಷ್ಟು ದುಡ್ಡು ಬಂತು, ಎಷ್ಟು ಖರ್ಚು ಮಾಡಿದ್ರು, ಎಷ್ಟು ನ್ಯಾಯಗಳನ್ನು ಬಗೆಹರಿಸಿದ್ರು, ಅವತ್ತಿಂದ ಏನು ನಡೀತಲ್ಲ ವ್ಯವಹಾರಗಳ, ಆ ಎಲ್ಲ ವ್ಯವಹಾರಗಳನ್ನು ತಂದು ವರದಿ ಎಲ್ಲಿ ಸಲ್ಲಿಸ್ತಿದ್ರಂದ್ರೆ ಆ ಪಾದುಕೆಗಳ ಮುಂದೆ ಭರತ ಸಲ್ಲಿಸ್ತಿದ್ದ. ಈಗ ನಾವು ನೋಡ್ತೇವೆ ಅಂದರೆ ಇಲ್ಲ ಇಲ್ಲ, ಎಲ್ಲೋ ಒಂದು 4 ಮಂದಿ ಕೂಡ ಮೀಟಿಂಗ್ ಮಾಡ್ತಾರೆ, ಡಿಸಿಷನ್ ತೊಗೊಂಡಿದೆ ಅಂತೇಳಿ 6 ಕೋಟಿ ಜನರ ಮೇಲೆ ಹೇರಕ್ಕೆ ಹೋಗ್ತಾರೆ. ಎಲ್ಲೂ ಯಾವುದೋ ಪ್ರಕಾರ ಈ ರೀತಿಯಾಗಿ ಆಡಳಿತ ಇವತ್ತು ನೋಡಲಿಕ್ಕೆ ನಮಗೆ ಸಿಗುತ್ತೆ. ಅದು ಕೇಂದ್ರದ ಆಡಳಿತ ಆಗಿರ್ಬೋದು, ರಾಜ್ಯದ ಆಡಳಿತ ಆಗಿರ್ಬೋದು, ಯಾವ ರೀತಿ ಆಡಳಿತ ನಡೆಸಬೇಕು ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ಸ್ಪಷ್ಟತೆಯೊಂದಿಗೆ ಇದೆ, ಬಹಳ ನಿಯಮಗಳನ್ನು ಹೇಳ್ತಾರೆ. ಅಂತಹವನ ಪಾಲಿಷದಲ್ಲಿ ಮಾತ್ರ ಇದು ರಾಮರಾಜ ಆಗ್ತಿದೆ, ಇಲ್ಲಂದ್ರೆ ಬರೇ ಶಬ್ದದ ರಾಮರಾಜ ಇದು. ನಾವು ರಾಮರಾಜ್ಯ ಮಾಡುತ್ತೇವೆ, ನಾವು ರಾಮರಾಜ್ಯ ಮಾಡುತ್ತೇವೆ, ನಿಮಗೆ ರಾಮರಾಜ್ಯ ಅನ್ನೋದ್ರ ಗೊತ್ತಿಲ್ಲ, ಇನ್ನು ಎಲ್ಲಿ ರಾಮರು ಯಾವ ರಾಮರಾಜ್ಯ ಮಾಡ್ತಾ ಹೊಂಟೀರಿ ಅನ್ನೋ ಹಂಗೆ ಒಂದು ಪ್ರಶ್ನೆ ಹುಟ್ಟಿದೆ. ಮುಂದುವರೆಸಿ ಅವುಗಳ ಸಾಕ್ಷಿಯಾಗಿ ಒಪ್ಪಂದ ನಿರ್ಣಯಗಳನ್ನು ಮಾಡಿದ, ವರದಿ ಸಲ್ಲಿಸುವುದರ ಜೊತೆಗೆ ಏನೇ ಒಂದು ನಿರ್ಣಯ ನಿರ್ಧಾರ ಕೈಗೊಳ್ಳಬೇಕಾಗಿತ್ತಂದ್ರೆ, ನ್ಯಾಯದಾನ ಮಾಡಬೇಕಾಗಿತ್ತಂದ್ರೆ ಪಾದಗಳ ಅದು ಪಾದುಕೆಗಳ ಸಾಕ್ಷಿಯಾಗಿ ಇವೆಲ್ಲ ವ್ಯವಹಾರಗಳನ್ನು ಮಾಡ್ತಿದ್ರು, ನಿರ್ಧಾರ ನಿರ್ಣಯಗಳನ್ನು ಮಾಡ್ತಿದ್ರು. ಮುಂದುವರೆದು ಸಣ್ಣ ವಿಚಾರಗಳಾಗಲಿ ದೊಡ್ಡ ವಿಚಾರಗಳಾಗಲಿ ಕಪ್ಪು ಕಾಣಿಕೆಗಳಾಗಲಿ ಎಲ್ಲವನ್ನು ರಾಮನ ಪಾದಕ್ಕೆ ಸಮಕ್ಷಮ ಅರ್ಪಿಸಲಾಗುತ್ತಿತ್ತು. ಸಣ್ಣ ಸಣ್ಣ ವಿಚಾರ ಕೂಡ ಮೀಟಿಂಗ್ ಮಾಡಬೇಕಾದ್ರೆ ಎಲ್ಲೋ ಪ್ರೈವೇಟ್ ಒಂದು ರೂಮ್ನಾಗ ಕೂತು ಮೀಟಿಂಗ್ ಮಾಡ್ತಿದ್ದಿಲ್ಲ, ರಾಮನ ಎಲ್ಲಿ ಅದು ಪಾದಕೆಗಳನ್ನು ಪ್ರತಿಷ್ಠಾನ ಮಾಡಿದ್ರಲ್ಲ ಆ ಪ್ರತಿಷ್ಠಾನದ ಸ್ಥಳದಲ್ಲಿಯೇ ಕೂತ್ಕೊಂಡು ವಿಚಾರ ಮಾಡ್ತಿದ್ರು, ಸಭೆಗಳನ್ನು ನಡೆಸ್ತಿದ್ರು. ಯಾರು ಕಾಣಿಕೆ ರಾಜ್ಯ ಕೊಡಬೇಕಾಗಿತ್ತಾರೆ ಪಾದುಕೆಗಳಿಗೆ ಅರಸ್ತಿದ್ರು, ಅವ್ರು ಕಾಣಿಕೆಗಳಂತ ಸಾಮಂತ್ರ ಹೆಸರು ಕೊಡ್ತಿರ್ತಾರೆ, ಕಪ್ಪು ಕಾಣಿಕೆಗಳಂತ ಅಂತಂದು ಕೊಡ್ತಿರ್ತಾರೆ. ಯಾರೇ ಆ ರಾಜ್ಯಕ್ಕೆ ಕಾಣಿಕೆಗಳನ್ನು ಸಲ್ಲಿಸ್ತಿದ್ರು, ಜನರು ನಾವು ಸ್ವಜನರಾಗಲಿ ಹೊರಗಿನವರಾಗಲಿ ಅವರೆಲ್ಲರೂ ಆ ಕಾಣಿಕೆಯನ್ನು ರಾಮನ ಪಾದುಕೆಗಳಿಗೆ ಸಲ್ಲಿಸಿದ್ರು. ಹೀಗೆ ಒಂದು ಸ್ವಚ್ಛವಾದ ಅಂದರೆ ಯಾವುದೇ ಇದು ಇಲ್ಲದಂಥ ಕಲಂಕಗಳಿಲ್ಲ ನಿಷ್ಕಳಂಕವಾದಂತಹ ಆಡಳಿತವನ್ನು, ಸುಗಮವಾದಂಥ ಆಡಳಿತವನ್ನು, ಅಗದಿ ಸಾಮರ್ಥ್ಯದ ಆಡಳಿತವನ್ನು ಭರತ ರಾಮನ ಪಾದುಕೆಗಳ ಬಲದಿಂದ 14 ವರ್ಷ ಆಡಳಿತವನ್ನು ಪ್ರಾರಂಭ ಮಾಡ್ತಾನೆ. ಇದು ಭರತ ಚಿತ್ರಕೂಟಕ್ಕೆ ಬಂದ, ರಾಮನ ಕರೀಲಿಕ್ಕೆ ಬಂದಿರ್ತಾನೆ, ಬರದೇ ಇದ್ದುದಕ್ಕಾಗಿ ಅವನ ಪಾದುಕೆಗಳನ್ನು ತಗೊಂಡು ಹೋಗಿ ಅಲ್ಲಿ ರಾಜಭಾರವನ್ನು ಶುರು ಮಾಡ್ತಾನೆ. ಇದು ಒಂದು ಕಡೆ ಚಿತ್ರ ಆಯ್ತು. ಇನ್ನು ಮುಂದುವರೆದ ಇಲ್ಲಿ ಚಿತ್ರಕೂಟದಲ್ಲಿ ಚಿತ್ರವನ್ನು ವಾಲ್ಮೀಕಿಯವರು ಈ ರೀತಿಯಾಗಿ ಮುಂದುವರಿಸ್ತಾರೆ. ಭರತ ಅಯೋಧ್ಯೆಗೆ ಹಿಂದಿರುಗಿದ, ರಾಮ ವನವಾಸ ಮುಂದುವರಿಸಿದ. ಭರತ ಏನು ಮಾಡಿದ, ಅಯೋಧ್ಯೆ ಹೋಗಿಬಿಟ್ಟ ಆಡಳಿತಕ್ಕೆ. ಇನ್ನು ಇವ್ರದ್ದು ಏನಂದರೆ ಇವರು ವನವಾಸ ಮುಂದುವರಿಸ್ಬೇಕಲ್ಲ, 14 ವರ್ಷ ಮುಗಿಬೇಕಲ್ಲ, ಮುಂದುವರಿಸಿದ. ಭಯಕಂಡ ಮುನಿಗಳ ಮುಖದಲ್ಲಿಯ ರಾಮನಿಗೆ ಕುತೂಹಲ ಮೂಡಿತು.
ತನ್ನ ಆಸ್ಪಾಸ್ ಬರುವಂತಹ ಮುನಿಗಳ ಮುಖದಲ್ಲಿ ಒಂದು ಪ್ರಕಾರದ ಭಯ ಇತ್ತು. ರಾಮನ ನೋಡಿಕೊಳ್ಳಿ, ಯಾಕೋ ಅವರು ಸ್ವಲ್ಪ ರಾಮ ಹೊಂಟಿದ್ದಂದ್ರೆ ರಾಮನ ನೋಡ್ತಿದ್ರು ಅವರು, ಸಂಶಯ ಒಂದು ರಷ್ಟಿಂದ ನೋಡ್ತಿರ್ತಾರೆ. ಏನೋ ಒಂದು ಘಟನೆ ಆಗಿರ್ತದೆ, ಅವರು ಹೋಗು ಒಂದು ರಾಮ ನೋಡ್ತಿದ್ರು, ರಾಮ ಹೊಳ್ ನೋಡಿದಾಗ ತಳ್ತ ಶೈಲಿ ಹಾಕೋದು. ಅವ್ರದ್ದು ಒಂದು ಒಂದು ಪ್ರಕಾರ ವಿಚಿತ್ರ ದೇಹ ದೈಹಿಕ ಭಾಷೆಯನ್ನು ರಾಮ ನೋಡ್ತಾರೆ. ಮುನಿಗಳಲ್ಲಿ ಈ ಒಂದು ದೈಹಿಕ ಭಾಷೆ ನನ್ನ ನಮ್ಮನ್ನು ನಮ್ಮನ್ನು ಕುರಿತು ವಿಚಿತ್ರ ಅಂದರೆ ಇದೊಂದು ನಡೆತಿಂಡ್ತಾ ಇದೆಯಲ್ಲ, ಏನಿರಬೇಕಂಥೇಳಿ ಕುತೂಹಲದಿಂದ ಅವನ ರಾಮನಲ್ಲೇ ಕುತೂಹಲ ಮೂಡ್ತದೆ. ರಹಸ್ಯವಾಗಿ ಪರಸ್ಪರ ಕಿವಿಗಳಲ್ಲಿ ಪಿಸುಗುಡುವ ಮುನಿಗಳು ಒಬ್ಬೊಬ್ಬರಾಗಿ ಚಿತ್ರಕೂಟ ತ್ಯಜಿಸಲು ಪ್ರತಿಯೊಬ್ಬರು ಏನು ಮಾಡಕತ್ತಾರಂದ್ರೆ ಅಲ್ಲೆಲ್ಲೇ ತಮ್ಮ ತಮ್ಮ ಕಿವಿಯಾಗ ಮಾತಾಡಕತ್ತರು, ರಾಮನಂದ ಏನೂ ಮಾತಾಡಲಿಲ್ಲ. ಒಬ್ಬೊಬ್ಬರಾಗಿ ಏನು ಮಾಡಕತ್ತಾರಂದ್ರೆ ಅಲ್ಲಿ ಇದ್ದಂಥ ಆಶ್ರಮಗಳನ್ನು ಖಾಲಿ ಮಾಡಿ ಅವರು ಬೇರೆ ಕಡೆಗೆ ಹೊಂಟರು. ರಾಮನತ್ತ ಕರ್ಣ ಸನ್ನೆ ಮಾಡುವುದನ್ನು ಕಂಡ ರಾಮ ಕೈ ಮುಗಿದು ಮುನಿಗಳ ಮುಖ್ಯಸ್ಥನಿಗೆ ಲಾಲಿಸಿದ. ಅವರು ಅದು ತಾವು ತಾವು ಮಾತಾಡೋದು ಬಿಟ್ಟು ಹೋಗೋದು ಎಲ್ಲ ಒಂದು ನಮ್ಮನೆ ವಿಚಿತ್ರ ನಡತೆಯನ್ನು ಕಂಡುಬರ್ತದೆ ಮುನಿಗಳಲ್ಲಿ. ಅದಕ್ಕೆ ಅವರ ರಾಮನಿಗೆ ಅದು ಸಂಶಯ ಬಂದುಕೊಂಡು ಅಲ್ಲಿ ಬರ್ತಾನೆ. ಆ ಮುನಿಗಳದ ಒಂದು ಸಮೂಹದ ಒಂದು ಮುಖ್ಯಸ್ಥ ಏನಿರ್ತಾನಲ್ಲ, ಹಿರಿ ಮುನಿ ಏನಿರ್ತಾನೆ, ಅವನ ಕಡೆ ಬಂದು ಕೈ ಮುಗಿದು ರಾಮ ಅವನಲ್ಲಿ ವಿನಂತಿ ಮಾಡಿಕೊಳ್ತಾನೆ. ಇನ್ನು ರಾಮ ಯಾವ ರೀತಿ ಅವನಲ್ಲಿ ವಿನಂತಿ ಮಾಡಿಕೊಳ್ತಾನೆ, ಆ ಒಬ್ಬ ಮುಖ್ಯಸ್ಥ ಮುನಿ ಮುಖ್ಯಸ್ಥರು ರಾಮನಿಗೆ ಏನು ಉತ್ತರ ಕೊಟ್ಟರು ಅನ್ನುವಂಥ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.